ಟ್ರ್ಯಾಕಿಂಗ್ ಮಾಡಿದೀವಿ, ಫಾಲ್ಸ್ ನೋಡಿದೀವಿ, ಆದ್ರೆ ಎಲ್ಲರಿಗೂ ಡ್ರೀಮ್ ಇರ್ತೈತಿ ಗೋವಾಕ್ ಹೋಗ್ಬೇಕಂತ. ಮಿಠಾಯಿ ಮಿಠಾಯಿ ಖಾಯಂಗೆ ಪ್ಯಾಂಟ್ ಇಲ್ಲ ಬರಂಗಿಲ್ಲ ಮುಂದೆ ಕಾರತ್ತೆ. ಇವೆಲ್ಲ ಲಗೇಜ್ ಈಗ ಒಳಗಡೆ ಕುಂತೀವಿ. ನೀನು ಬರತ್ತೆ ಎಲ್ಲಿ ಆರಂದ ಏಳು ಬರತ್ತಾರ ಈಗ ಮಂತ್. ನಾನು ನಿನ್ ಕಾಮಿಡಿ ಮಾಡಾತಿದ್ದು ಗೋಕಾಕ್ ಫಾಲ್ಸ್ ಬಂದಿವಿ ಅಂತ. ಆ್ಯಂಡ್ ಹಂಗೆ ಈಗ ಹೋಗೋದಕ್ಕೆ ಗೋಕಾಕ್ ಫಾಲ್ಸ್ ನೋಡ್ಕೊಂಡು ಹೋಗೋಣ ಪ್ಲಾನ್ ಮಾಡಿದ್ವಿ. ಆ್ಯಂಡ್ ಹಂಗೆ ಲಾಸ್ಟ್ ಮೂಮೆಂಟ್ನಾಗ ಪ್ಲಾನ್ ಮಾಡಿದ್ವಿ ಗೋಕಾಕ್ ಫಾಲ್ಸ್ ವಿಸಿಟ್ ಮಾಡ್ಬೇಕಂತ. ಆ್ಯಂಡ್ ಅಲ್ಲಿ ಇಲ್ಲಿ ತಿರ್ಗಾಡಿ ಈಗ ಬಂದಿವಂತ ಲಂಚ್ ಮಾಡಕ್ಕೆ, ಅದು ಎಲ್ಲಂದ್ರೆ ನಿಯಾಜ್ ಹೋಟೆಲ್ಕೆ. ಊಟ ಗಿಟ ಮಾಡಿವಂತ ಬಿರಿಯಾನಿ ಗಿರಿಯಾನಿ ಅಂತೀವಿ. ಈಗ ಮುಂದೆ ಬೆಳಗೋಣ ಬಸ್ ಬರೋಣ. ಚಲೋ ಐತೆ, ಚಲೋ ಐತೆ ರೋಡ್ ಅನ್ಸುತ್ತಂಗಂತ್ರಿ. ಇಲ್ಲಿ ನಾ ಈಗ ಹೊತ್ತೇನೆ ಮತ್ತೆ ಈಗ ಬ್ಯಾಗ್ ಹೋಗಿ ನೋಡಿ ಹಿಂದೆ ಮುಂದೆ ಸರ್ಸಾಡಿ ನಿಗಲ್ಸಿಟ್ಕೊಂಡ್ರೆ ಬಸ್ಸು ಬರಂತಲೇ ಬೆಳಗೋಣ ಸಿಕ್ತೀವಿ ಅಂತ ಸ್ಟೇಡಿಯಂ. ಆಹಾ ಬಸ್ಸು ಅವರೇ, ಮಾಸ್ಕ್ ಅದಕ್ಕೆ ಅನ್ ಕೋವಿಡ್ ಸಂಬಂಧ ಬಸ್ಸವ್ರು ಬಂದಾರಂತ. ಈಗ ನೀನು ಸಿಸ್ಟಮ್ ಚಾಲೋ ಮಾಡಿದ ಒಳಗೆ ಏನು ಗಿಫ್ಟ್ ಡೊನೇಟ್ ತಂದ ಡೊನೇಟ್ ತಂದ. ಬೆಳಗೋಣಾಗ 7:40 ಜಾಗ ಬಿಟ್ಟಿವಿ. ನೀನ 3 ತಾಸಿಂದ ಹಾದಿ ಇತ್ತು, ಆದ್ರೆ ನಮ್ ಜೊತೆ ಬಸ್ಸು ಅದಾನಂತಲೇ ಸ್ವಲ್ಪ ಜಲ್ದಿನ ಮುಟ್ತಿವಿ ಅಂತ ಐತಿ. ಅದಕ್ಕಂದ್ರ ಕಾರ್ನಾಗ ಬಸ್ಸು ಅದಾನಂದ್ರೆ ಎಂಟರ್ಟೈನ್ಮೆಂಟ್ ಇದ್ದೇ ಇರ್ತೈತಿ. ಫುಲ್ ಫನ್ ಅಂಡ್ ಫುಲ್ ಕಾಮಿಡಿ ಸ್ಟಾರ್ಟ್ ಆಗಿತ್ತು ಈಗ ನಮ್ ಕಾರ್ನಾಗ. ಸೊ ಈಗ ರೀಚ್ ಆಗಿವಂತ ಗೋವಾಕ, ಆದ್ರೆ ನಮ್ಗೆ ಈಗ ಹೋಗೋದೈತೆ ಅಂದ್ರೆ ನಾರ್ತ್ ಆಫ್ ಪೊಲೋಲಿಯಂ ಬೀಚ್ ಗ. ಇಲ್ಲಿಂದ 8 ಕಿಲೋಮೀಟರ್ ಐತೆ ಅಂದ್ರೆ 89.5 ಕಿಲೋಮೀಟರ್. ಸೊ ವೆಲ್ಕಮ್ ಟು ಗೋವಾ. ಆ್ಯಂಡ್ ನಿನ್ನೆ ರಾತ್ರಿ ಎಲ್ಲ ನಾವು ಕಾರ್ನಾಗ ತೆಗೆದಿವಿ ರೀ, ಸುಮ್ಮ ಅದಕ್ಕೆ ಲಾಚ್ ಮಾಡೋದಂತ. 2 ತಾಸಿತ್ತು ಈಗ ಜಾಗ ಯಾಕೆ ಮಾಡ್ತೀವಿ ಅಂತ ಜಾಗ ಯಾಕೆ ಮಾಡಿ ಅಲ್ಲೊಂದು ಇನ್ನೂ ಆ್ಯಕ್ಟಿವಿಟಿ ಹೇಳ್ಯಾನ್ರಿ. ಕಾಯಕನ್ ಮಾಡೋದೈತ 200 ರೂಪಾಯಿ, ಅದಾಗ ವಿಚಾರ ಮಾಡತ್ತೀವಿ ರೀ ಸ್ನಾನಗಿನ್ನ ಮಾಡಿ ಅದನ್ನ ಮಾಡಕ್ಕೆ ಹೋಗ್ಬೇಕತ್ತ. ಹೊಂಟಿವಿ ಅಂತೀವಿ, ಏನು ಶಾರ್ಟ್ಸ್ ತಗೋತಾನಂತ. ಚಾರ ಕುಡಿದ್ರೆ ಫ್ರೆಶ್ ಆಗ್ತೈತ್ರಿ ನಿನ್ನಿಂದ ಬರೀ. ನಾವು ಇಲ್ಲಿ ಬಂದು ಮಾರ್ನಿಂಗ್ ಮಾರ್ನಿಂಗ್ 7 o'clock ನಾವು ಶಾರ್ಟ್ ಶಾರ್ಟ್ ಕಡೆ ಹೋಗಿದೀವಿ. ಹಂಗ ಚಾಗಿ ಕುಡಿದು ಬರೋಣ ಪ್ಲಾನ್ ಮಾಡ್ಕೊಂಡು ಹೋಗಿದೀವಿ, ಆದ್ರೆ ಇನ್ನ ಯಾವ ಶಾಪ್ ತೆಗ್ದಿದ್ದಿಲ್ಲ. ಅದ್ರ ಸಂಬಂಧ ತಿರುಗಿ ಮತ್ತೆ ಬೀಚ್ ಹತ್ರ ಬಂದಿವಿ. ಸೊ ಈಗ ಬಂದಿವಂತ ಕ್ಯಾಕಿಂಗ್ ಮಾಡಕ. ವಾಟೆ ಎಲ್ಲ ಹಂಗ ಕೈ ಬಟ್ರಂದು ವಾಟೆ ಸುದ್ದ ಕರ ಹಾಕ ಇಷ್ಟೇ ಹಾಕಿಲ್ಲ.
ಬಾದ್ ತುಮಕು ಮತ್ತೆ ಕೌನ್ ಸಾ ಟೆನ್ ಲೈನ್ ಆಯ್ತಾ ಖಾಲಿ ದೋನ ಆದ್ಮಿ ಸಾಥ್ ಮೇ ರೈಟ್ ಲೈ ಆಯ್ತು ಸಣ್ಣ ಆಯ್ತಾ ಲೆಫ್ಟ್ ಕೌನ್ ಸಾ ಬೇಕ ಸೈಡ್ ಮೇ ಮರನೆಗ ಅಪೋಸಿಟ್ ರೈಟ್ ಮಾರೇಗಾ ತೋ ಲೆಫ್ಟ್ ಜಾಯೇಗಾ ಲೆಫ್ಟ್ ಮಾರೇಗಾ ತೋ ರೈಟ್ ಓಕೆ ಸೀದಾ ಭೀ ಸೀದಾ ಕರ್ನೆ ಕೆ ಲಿಯೆ ರೈಟ್ ಲೆಫ್ಟ್ ಮಾರೇಗಾ ತೋ ಸೀದಾ ಕಿತ್ತ ಅವ್ರ ಹೇಳಕತ್ತಿದ್ರು ಸ್ಟಿಕ್ನ ಹೆಂಗ್ ಯೂಸ್ ಮಾಡ್ಬೇಕಂತ ಆನಿಗೆ ಹೊಂಟಿವಂತ ಕ್ಯಾಕಿಂಗ್ ಮಾಡಕ 3 2 1 ಲೆಟ್ಸ್ ಗೋ ತನ್ನಾಗ ಸ್ಟ್ರನ್ ಮಾಡಿರಿ ಎಲ್ಲ ತಳಕ್ ಬಿದ್ದು ಬೋಟ್ ಕಾಲು ಇದೋ ಬೀಚ್ ನಾಗ ಜೋ ನಡ್ಯಾದ ನಮ್ದು ಗುಲಾಬ್ ಜಿ ಪಾನಿ ಆಗ್ಯಾಬ್ದಿ ಪಾನಿ ಆಗ್ಯಾ ನಡ್ಕೊ ಇಡೀ ಮೊಬೈಲ್ ಕ್ಯಾಕನ್ ಮಾಡಿ ಹೊಂದಿದಂತ ಏನು ಬೋಟ್ ಗಿಟ್ಟಿ ಏನೇನು ಲಪ್ಪಣಗಿರಿ ಮಾಡಿದ್ರಲ್ಲ ನಡುಕೋಗಿ ಓದ್ರಾಕತ್ತಾನ್ರಿ ಸೊ ನೋಡೋಣ ಮತ್ತೆ ಎಲ್ಲೆಲ್ಲ ಹೋಗೋದು ಏನಾಗ್ತೈತೆ ಇಲ್ಲಿ ಸೊ ನಾಷ್ಟ ಅಂತ ಈಗ ಮಾಡಿವಂತ ಎಲ್ಲಿ ಹೊಂಟಿವಂದ್ರ ಬಟರ್ಫ್ಲೈ ಬೀಚ್ ಇದೆಲ್ಲಿ ಬರ್ತದೆ ಅಂದ್ರ ಸೌತ್ ಸೈಡ್ ನೀವು ನಿಯರ್ ಅಗೋಂಡಾ ಬೀಚ್ ಕಡಿದ್ರ ಈ ಬಟರ್ಫ್ಲೈ ಬೀಚ್ ಬಹಳ ಸಮೀಪ ಆಗ್ತೈತಿ ನೀವು ಕಾರ ಸ್ಕೂಟಿ ಮೇಲೆ ಬಂದಿದ್ರೆ ಹಿಂದ್ ಪಾರ್ಕಿಂಗ್ ಸಿಸ್ಟಮ್ ಐತಿ 100 rupees ಇಲ್ಲಿಂದ 2 kilometers ಅಷ್ಟೇ ಟ್ರೆಕಿಂಗ್ ಐತಿ ಜಂಗಲ್ ನಾಗಿದೆ ಯಾರಿಗೆ ನಡ್ಕೊಂಡು ಹೋಗಕ್ಕೆ ಡಿಫಿಕಲ್ಟ್ ಆಗ್ತೈತಿ ಅವ್ರ ಸಂಬಂಧ ಸಫಾರಿನೂ ಅನೇಬಲ್ ಐತಿ ಐ ಮೀನ್ ಜೀಪ್ ಪರ್ ಹೆಡ್ 250 rupees ಐತಿ ಬಟರ್ಫ್ಲೈ ಬೀಚ್ ಟಿಮೆಂಟ್ ರಿಯಾಕ್ಷನ್ ಒಳ್ಳೆ ಭಾರಿ ಐತಿಲ್ಲ ಭಾರಿ 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 ಬ್ಯೂಟಿ ಐತ್ರಿ ಬ್ಯೂಟಿ ಭಾರಿ ಐತಿ ಓ ಡ್ಯಾಮ್ ಬ್ರೋ ನೋಡ್ರಿ ಅಲ್ಲಿ ಮ್ಯಾಲ ಉಂಟು ಅಂತ ಅಲ್ಲಿ ಕಲ್ಲದಲ್ಲಿ ಈ ಬಟರ್ಫ್ಲೈ ಬೀಚ್ ಸ್ಪೆಷಲ್ ಏನಂದ್ರೆ ಪ್ರೈವಸಿ ಆ್ಯಂಡ್ ಕಪಲ್ಸ್ ವಿಸಿಟ್ ಮಾಡ್ಬೋದು ಆ್ಯಂಡ್ ಯಾರು ಈ ಡಿಸೆಂಬರ್ ತಿಂಗಳಾಗ ನ್ಯೂ ಕಪಲ್ಸ್ ಆಗಿರಲಿಲ್ಲ ಅವ್ರು ಈ ಬೀಚಿಗೆ ವಿಸಿಟ್ ಮಾಡ್ಬೋದು ಆ್ಯಂಡ್ ಫೋಟೋಶೂಟ ಆ್ಯಂಡ್ ವಿಡಿಯೋಗ್ರಫಿ ಶೂಟ್ ಮಾಡೋಕೆ ಬೆಸ್ಟ್ ಪ್ಲೇಸ್ ಐತಿ ಬರೀ ಬೀಚ್ ನೋಡಕತ್ ಬಂದಿದೀವಿ ಅಲ್ಲಿ ನೀರಿನ ಅಲೆ ಅಲ್ಲಿನ ಸೌಂಡ್ ಕೇಳಿ ಮತ್ ನಮ್ಗೆಲ್ಲ ಆಸೆ ಹುಡ್ತು ಮತ್ತೊಮ್ಮೆ ರೀ ನೀರಿನಾಗ ಹೋಗೋಣಂತ ಸೊ ಇವತ್ತ ಐತಿ 3rd day ಇನ್ ಗೋವಾ ಅಂಡ್ ಮಾರ್ನಿಂಗ್ ಸ್ವಲ್ಪ ಮಂದಿ ತಿರ್ಗಾಡಕ್ ಹೋದಾಗ ಅವ್ರಿಗೆ ಈ ಬೀಚ್ ಕಾಣಿತ್ತು ಅಂಡ್ ಅದನ್ನೇ ಇವತ್ತು ಎಕ್ಸ್ಪ್ಲೋರ್ ಮಾಡಕತ್ ಹೊಂಟಿವಿ ಜಸ್ಟ್ ನಮ್ಮ ರೂಮಿಂದ 10 to 20 meters ದೂರ ಇರೋದು ಇದು ಹಿಡನ್ ಬೀಚ್ ಐತಿ ಸೊ ಅದನ್ನೇ ಇವತ್ತು ನೋಡಕತ್ ಹೊಂಟಿವಿ ಲೆಟ್ಸ್ ಸ್ಟಾರ್ಟ್ ದ ಡೇ 3 ಮತ್ತೆ ಈ ಕಡೆ ಇಲ್ಲ ಮತ್ತೆ ಕೋಲಾ ಬೀಚ್ ಹೋಗೋಣ ನೋಡ್ರಿ ಹೋಗೋಣ ಇದೆಲ್ಲ ಬೀಚ್ ದೊಡ್ಡದ ಹುಡುಕಿತ್ತು ಪಾ ನಡಿ ಇದು ಯಾವ ಬೀಚ್ ಬಸ್ಸು ಗೊತ್ತಿಲ್ಲದ ಒಂದು ಬೀಚ್ ಒಂದು ಕಡೆ ಬರೀ ಗೊತ್ತಿಲ್ಲದ ಬೀಚ್ ಹೆಸರೇನ ಗೊತ್ತಿಲ್ಲದ ಬೀಚ್ ಅದಲ್ಲ ಅದಕ್ಕನ್ನ ಮಾರಿ ಎಲ್ಲ ಬೇರೆ ಈಗ ಅವು ಹೋಲ್ ಬಿದ್ದಿರ್ತಾವ ಕಲ್ಗೆ ವೇಸ್ ಬಡದ್ ಬಡದ್ ಹಿಂಗೆ ಅವು ನೀರಿಂಗ್ ಜೋರಂಗೆ ಬಡದ್ ಬಡದ ಅದಕ್ಕೆ ಅವು ಹೋಲ್ ಬಿದ್ದುಬಿಡ್ತಾವ ಎಲ್ಲಿ ಬೇಕು ಬರಬಾರ್ದು ಅದು ಕೊಟ್ಟಾರೆ ಡೇಂಜರ್ ಅತ್ತು ಇದಕ್ಕಂದ್ರೆ ರಾತ್ರಿ ಸಂಬಂಧ ವೇ ಬರ್ತಾವಲ್ಲ ಅದ್ರ ಸಂಬಂಧ ಇಲ್ಲಿ ಬರಬಾರ ಅಂತ ಐತಿ ಬಟ್ ಈಗೇನಿಲ್ಲ ಇದ್ರ ಹೆಸರ ಗೊತ್ತಲ್ಲ ನಮ್ಮ ಬೀಚದ ಹಂಗೆ ಸುಮ್ ಮುಂಜಾನೆ ಮುಂಜಾನೆ ನಮ್ಮ ರೂಮಿಂದ ಒಂದು 2.5 meters ಸ್ವಲ್ಪ ದೂರ ಐತಿ ಅಂತ 2 meters ಸ್ವಲ್ಪ ಒಂದು 10-15 meters 10-15 meters ಐತಿ ನಮ್ಮ ರೂಮಿಂದ ಕಣ್ಣು ಇಂಥದ್ದೊಂದು ಮನೆ ಕಡಿಸ್ತಾನಂತ್ರಿ ಇಲ್ಲಿ ಇಲ್ಲಿ ಅವ್ರು ಬೇಸರ ಆಗ್ತದೆ ಊಟ ತ್ರಾಸ ಆಗ್ತೈತಿ ನಮಗಿಲ್ಲಿ ಮಜಾ ಬರ್ತೈತಿ ನೋಡಕ್ಕೆ ಅವ್ರು ಊಟ ತ್ರಾಸ ಆಗ್ತಿರ್ತೈತಿ ನಮಗಿಲ್ಲಿ ಮಜಾ ಬರ್ತೈತೆ ನಿನ್ ರೊಕ್ಕ ತಲೆ ಹೊಡಿಬೇಡ ನಮ್ ಬ್ರೋ ಬಾಯ್ ನಾವು ಇರೋದು ಈ ರೂಮ್ನಾಗ ಇರುತ್ತಾ
ಏನ್ರೆ ಇವತ್ತು ಇವತ್ತು ಸಂಜೆ ಈಗ ಒಂದು ಅರ್ಧ ತಾಸನ ಚೆಕಪ್ ಮಾಡ್ತೀವಿ ಇದೇ ರೂಮ್ ಅಲ್ಲಿ ಪಿ ಎಕ್ಸ್ ರೂಮ್ ಅಂತ ಕಾಂಟ್ಯಾಕ್ಟ್ ನಂಬರ್ ಐತೆ ನೋಡ್ರಿ ಈಗ ರೂಮ್ ಅಂದ್ರೆ ಏಕ್ ನಂಬರ್ ಐತಿ ಯಾರು ಗೋವಾಗ ಬಂದು ಅರ್ಧ ಮುರ್ದ ಟೈಮ್ನಾಗ ಬುಕ್ ಮಾಡಿರೋದಿಲ್ಲ ನೋಡ್ರಿ ರೂಮ್ ಇಂತಲ್ಲಿ ಬಂದು ಬುಕ್ ಮಾಡ್ಕೊಡ್ ಲಗುನ. ಸೊ ಈಗ ರೂಮ್ ಗೇಮ್ ಚೆಕ್ಔಟ್ ಮಾಡಲು ಹೊಂಟೀವಿ ಅಂದ್ರೆ ನೆಕ್ಸ್ಟ್ ಡೆಸ್ಟಿನೇಷನ್ ಕ ಅದು ಯಾವ್ದಂದ್ರೆ ಪಾಪ್ಯುಲರ್ ಅಂಡ್ ಟೂರಿಸ್ಟ್ ಬೀಚ್ ಇನ್ ಗೋವಾ. ಈ ಬೀಚ್ ಎಲ್ಲಿ ಲೊಕೇಟೆಡ್ ಐತಂದ್ರೆ ಇನ್ ನಾರ್ತ್ ಗೋವಾನಾಗ. ನೋಡ್ಲ ಪೂರ ಒಳಗೆ ಬಿದ್ದ ಗಾಡಿ ಈಗ ಆಗಿರ್ಬೇಕು ಅದು ಭಾಳ ತೆಗಿರ್ಬೇಕು ಭಾಳ ತೆಗಿತ್ತು ನಮ್ಮಲ್ಲಿ ಈಗ ಬಿದ್ರ ಇನ್ನೊಂದ್ ಅರ್ಧ ತಾಸಿ ಮಂದಿರಲ್ಲ ಇಲ್ಲಿ ಯಾವಾಗ ಬಿದ್ದಿ ಯಾವಾಗ ಆಗೈತೆ ಅವಾಗ ನೋಡಿದ್ವಿ ಒಂದ್ 2 ತಿಂಗಳು ಹಿಂದಿನ ಕಾರ್ ನೋಡಕ್ 50 ಮಂದಿ ಕೊಡಿತೀನಿ ಈಗಿಂದ ಅಲ್ಲದ. ಆಕ್ಸಿಡೆಂಟ್ ನೋಡಿದೀವಿ, ಇಂಡಿಯನ್ ಫ್ಲಾಗ್ ನೋಡಿದೀವಿ, ಅನದರ್ ಜೊತೆನ ನಮಗ್ ನೋಡಕ್ ಸಿಕ್ತು ದ ಗೋವಾಸ್ ಟಾಲೆಸ್ಟ್ ಬ್ರಿಡ್ಜ್. ಬಂದಿವಂತ ಬೀಚ್ಗ ಏ ನೋ ಬ್ರೋ ಬೇಡ ಬೇಡ ಯಾವ್ದು ಕಲಂಗೂಡ್ ಬೀಚ್ ಅಂತ ಸರಿಗದಿವಂತ ಕಲಂಗೂಡ್ ಬೀಚ್ನಾಗ. ಆ್ಯಂಡ್ ಇಲ್ಲಿಂದ ಸ್ವಲ್ಪ ಮುಂದೆ ಹೋದಿವಿ ಅಂದ್ರೆ ಬಾಗಾ ಬೀಚ್ ಹತ್ತೈತಿ. ನಿಮ್ ಸ್ಕೂಬಾ ಡೈವಿಂಗ್ ಕರೆಯಂಗೆ ತೋ ಮುಣಿಗ್ಬಿಟ್ಟು ಅಂದ್ರೆ ಏನು ಹರ್ಕೊನು ಹಾ ವಾ ಬಾಯ್ಸ್ ಗೋ ಮಾತಾಸ್ ಮಾತಾಡತ್ತಿ ಹಾ ಸಬ್ದ ಐತೆ ಅಣ್ಣ ಎತ್ತನಿ ಎತ್ತನಿ ಬೆಳಗಾವಿ ಬೆಳಗಾವಿ ಕನ್ನಡ ಇದಾರೆ ಎಲ್ಲಾರು ಯಾನ್ ಬಂದು ಆದ್ರಿ ಜಸ್ಟ್ ಕರ್ಕೆ ಜಸ್ಟ್ ಕರ್ಕೆ ಜಸ್ಟ್ ಬೇಡ್ಕರ ಜಸ್ಟ್ ಕರ್ಕೆ ಸ್ವಲ್ಪ ದಿನ ತಳಕೊತಿದ್ರೆ ಪೊಲೀಸ್ ಹಿಡದಾರ್ರಿ ಇವ್ರು ಇಲ್ಲಿ ಬೀಚ್ ನಮ್ಮನ್ನ ಕೊಡ್ಕೊತಾರು ಇವ್ರು ಇಲ್ಲಿ ಬೀಚ್ನಾಗ ಏನ್ ಮಾಡತ್ತಾರ ಯಾರಿಗ ವಿಡಿಯೋ ಏನ್ ಫೋಟೋ ಮಾಡತ್ತಾರ ಅನ್ಸ ಏನ್ ಮಾಡತ್ತಾರ ಗೊತ್ತಿಲ್ಲ ಎದಕ್ಕೆ ಒಳಗೆ ಹೋಗಲಿಂದ್ರಿ ಇದು ಚಪ್ಪಲ್ ಗಿಪ್ಪಲ್ಲ ಮತ್ತೆ ಅಶಲ್ ಹಾಕ್ತಾರ ಅದಕ್ಕೆ ಇದರ ಪ್ಯಾಂಟ್ ಎಲ್ಲ ಅಶ್ಯ ತೋ ಮರೆ ಅದಕ್ಕೆ ನಾವು ಒಳಗೆ ಬರೋದು ಈಗ ಅವ ಅಂತರ ಓಂಕಾರ ಅಲ್ಲಿ ಕೂತ್ಬಿಟ್ಟು ನೋಡ್ರಿ ಬಾಲ ತೆಗಿಬಾಲಾಗೆ ಒಂದ್ ಜಿದ್ ಕೊಟ್ಟಿರ ಹಂಗ ಮಾಡ ನೀವ್ ಓಪನ್ ಅಂದಿ ಇರ್ಲಿ ನೀ 200 ಕಿಲೋಮೀಟರ್ ಓಡ್ತೀವೋ ಮಾತ ಸುಳ್ಳಾದ ಮಾತ ಸುಳ್ಳಾದ ಪಂಪ್ ಮಾತ ಇಲ್ಲಿ ಮಂದಿಗೆ ಅಂತೂ ಚೆನ್ನಾಗಿ ಅನಿಸ್ತೈತಿ ನಮ್ಮ 15 ಮಂದಿಗೆ ಸ್ವಲ್ಪ ಒಂದು ಟೈಪ್ ಅನಿಸ್ತೈತಿ ಹೊಸದ ಅನಿಸ್ತೈತಿ ಸ್ವಲ್ಪ ನಾಳೆ ಕಟ್ಟ ಆಯ್ತು ನಾಳೆ ಹತ್ತಲೆ 31st ಏನರ ಹೊಸ ಸೆಟ್ ಮಾಡೋದು ಕೂದಲ ಸೆಟ್ ಏನರ ಹೊಸದ ನಾನು ಇಲ್ಲಿಂದ ಹೊಂಟಿವಂತ ಮುಂದೇನೋ ಸಮೋಸ ಮಾತಾಡ್ತಾರ 10 ರೂಪಾಯಿನಾಗ ಇಲ್ಲಿ ಅದಕ್ಕಿಂತ ಸ್ವಸ್ಥ